ಹಾಯ್ ಹಲೋ ಗುಡ್ ಈವ್ನಿಂಗ್ ಗೈಸ್, ಎಲ್ಲರಿಗೂ ಕಾಲ ಭೈರವ ಗೇಮಿಂಗ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೆ ಬಿ ಲೋಯ್ಡ್ ಗೈಸ್ಲಿ. ಸೊ ಕಾಲ ಭೈರವ ಕ್ಲಾಸ್ ಸ್ಕ್ವಾಡ್ ಸೀಸನ್ 9 ಸೊ ಏನೇನು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಗೈಸ್ಲಿ. ಸೊ ಇವತ್ತಿನ ಮೊಟ್ಟ ಮೊದಲ ಪಾಂಡ್ಯ ನೋಡೋದಾದರೆ ಸೊ ಮ್ಯಾಡ್ ಸ್ಕ್ವಾಡ್ ವರದವಾಗಿ ಸೊ ಫ್ರಮ್ ತುಳುನಾಡು ಗೈಸ್ಲಿ. ಸೊ ಫ್ರಮ್ ತುಳುನಾಡು ಫ್ರಮ್ ದಕ್ಷಿಣ ಕನ್ನಡದ ತಂಡ ವಿರುದ್ಧವಾಗಿ ಆಡ್ತದ್ದು ಮ್ಯಾಡ್ ಸ್ಕ್ವಾಡ್ ಫ್ರಮ್ ಬೆಂಗಳೂರಿನ ತಂಡ ಗೈಸ್ಲಿ. ಸೊ ಕಾಲ ಭೈರವ ಕ್ಲಾಸ್ ಸ್ಕ್ವಾಡ್ ಸೀಸನ್ 6 ನ ರನ್ ಸಾರಿ ಸೀಸನ್ 7 ನ ರನ್ನರ್ ಅಪ್ ತಂಡ ಸೊ ಮ್ಯಾಡ್ ಸ್ಕ್ವಾಡ್. ಸೊ ಯಾವ ರೀತಿ ಆಡ್ತಾರೆ ಸೊ ಫ್ರಮ್ ತುಳುನಾಡು. ಸೊ ನಮ್ಮ ಟೂರ್ನಮೆಂಟ್ ಏನಿದೆ ಸೊ ಇ ಸ್ಪೋರ್ಟ್ಸ್ ಟೂರ್ನಮೆಂಟ್ ನ ಸೊ ವಿನ್ನರ್ ಅಂತಾನೆ ಹೇಳ್ಬೋದು. ಬಟ್ ಈ ಬಾರಿ ಸೊ ಸೆಕೆಂಡ್ ಸಾರಿ ಫಿಫ್ತ್ ಪ್ಲೇಸ್ ಬಂದಿದ್ದಾರೆ, ಸಾರಿ ಫೋರ್ತ್ ಪ್ಲೇಸ್ ಬಂದಿದ್ದಾರೆ. ಸೊ ಸೀಸನ್ 1 ಅಲ್ಲಿ ಸೊ ಸೊ ಫೈನಲ್ ನಲ್ಲಿ ತಲುಪದ ವಿನ್ನರ್ ಆದಂತ ತಂಡ ಫ್ರಮ್ ತುಳುನಾಡು ಒಂದೆಡೆ ಆದ್ರೆ ಸೊ ಮತ್ತೊಂದೆಡೆ ಸೊ ಮ್ಯಾಡ್ ಸ್ಕ್ವಾಡ್ ಬೆಂಗಳೂರಿನ ತಂಡ ಗಾಯಿಸಲಿ. ಸೊ ಖಂಡಿತ ಕಾದ್ ನೋಡೋಣ ಯಾವ ತಂಡ ಗೆಲ್ತಾರೆ ಅಂತೇಳಿ. ಸೊ ಗೇಮ್ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಸೊ ಖಂಡಿತ ಸದ್ಯಕ್ಕಂತೂ ಸೊ ಒಳ್ಳೆ ಒಪ್ಪಿ ಗೇಮ್ ಪ್ಲೇ ಇಬ್ರು ಕೂಡ ಸೊ ಕಾದು ನಿರೀಕ್ಷಣೆ ಮಾಡ್ತಾ ಇದೀವಿ ಇಲ್ಲಿ. ಸೊ ಅದೇ ರೀತಿ ಆಡ್ತಾರ ಇಲ್ಲಿ. ಸೊ ಕಾದ್ ನೋಡುವಂತ ಸಮಯ ಗಾಯಿಸಲಿ. ಸೊ ಖಂಡಿತ ಕಾದು ನೋಡುವಂತ ಸಮಯ. ಸೊ ಮೊದಲಿಗೆ ಎಲ್ಲರೂ ಕೂಡ ಲೈಕ್ ಕೊಟ್ಟು ಬಂದ್ ಮಾಡೋದಾದ್ರೆ ಫ್ರಮ್ ತುಳುನಾಡು ಮ್ಯಾಟ್ ಶುಭಂ, ಮ್ಯಾಟ್ ನಂದನ್, ಮ್ಯಾಟ್ ಇಮಾಂಶು ಮತ್ತೆ ಮ್ಯಾಟ್ ಶುಭಂ ಇದರಲ್ಲಿ. ಸೊ ಮತ್ತೊಂದೆಡೆ ಅರೈವ್ ಫ್ರಮ್ ತುಳುನಾಡು ನಾಟ್ ಆರ್ವಿ ಇಂದ. ಸೊ ನಾಟ್ ಆರ್ವಿ. ಸೊ ಖಂಡಿತ ನೋಡೋಣ ಸೊ ಯಾವ ರೀತಿ ಆಡ್ತಾರೆ ಎಲ್ಲರೂ ಕೂಡ. ಸೊ ಫ್ರಮ್ ತುಳುನಾಡು ಪವನ್ ಎಫ್ ಎಫ್ ಕೂಡ ಇದ್ದಾರೆ. ಸೊ ಅಜಯ್ ವೈಟಿ ಇದ್ದಾರೆ. ಸೊ ಮತ್ತೊಂದೆಡೆ ತುಳುನಾಡು ರಾಜ್ ಇದ್ದಾರೆ ಗಾಯಿಸಲಿ. ಸೊ ಖಂಡಿತ ಯಾವ ತಂಡ ಗೆಲ್ಬೋದು ಗಾಯಿಸಲಿ. ಸೊ ಮೊದಲಿಗೆ ಸ್ವಲ್ಪ ಮಟ್ಟಿಗೆ ಇಬ್ರು ಕೂಡ ಪುಷ್ ಮಾಡ್ತಾ ಇದ್ರೆ ಯಾವುದೇ ಕೂಡ ರಶ್ ಮಾಡ್ತಾ ಇಲ್ಲ ಅಲ್ಲಿ. ಸೊ ನೋಡೋಣ, ಮೇ ಬಿ ಇದು ಝೋನ್ ಫೈಟ್ ಆಗೋ ಚಾನ್ಸಸ್ ಇದೆ ಗಾಯಿಸಲಿ. ಮೊದಲ ರೌಂಡ್ ಇಲ್ಲಿ ಝೋನ್ ಫೈಟ್ ಆಗೋ ಚಾನ್ಸಸ್ ಖಂಡಿತ ಇದೆ. ಸೊ ಖಂಡಿತ ಕಾದ್ ನೋಡೋಣ ಏನಾಗ್ತದೆ. ಸ್ಟಿಲ್ ಚಾನ್ಸ್ ಇದೆ ಗಾಯಿಸಲಿ, ಸ್ಟಿಲ್ ಚಾನ್ಸ್ ಇದೆ, ಯಾರು ಬೇಕಾದ್ರೂ ಇಲ್ಲಿ ವಿನ್ ಆಗಬಹುದು. ಸೊ ಒಳ್ಳೆ ಫೈರ್ ಅಂತೂ ಸ್ಟಾರ್ಟ್ ಆಯ್ತು ಈಗ. ಸೊ ಮ್ಯಾಟ್ ಸುಹಾಸ್, ಸೊ ಮ್ಯಾಟ್ ಸುಹಾಸ್ ಇಲ್ಲಿ ಸೊ ಒಳ್ಳೆ ಫೈರ್ ಒಳ್ಳೆ ಡ್ಯಾಮೇಜ್ ಕೂಡ ಕೊಡ್ತಾ ಇದ್ರಲ್ಲಿ. ಒಬ್ಬ ಆಸಿಲಿ ನಾಟ್ ಆರ್ ವಿ ನಾಕ್ ಆಯ್ಸಲಿ, ನಾಟ್ ಆರ್ ವಿ ನಾಕ್ ಆದ್ರು ಫ್ರಮ್ ತುಳುನಾಡು. ಇವರು ಕೂಡ ಒಬ್ಬರಂತ ಎಲಿಮಿನೇಟ್ ಆಗಿದ್ರೆ ಮತ್ತೊಬ್ರು ನಾಕ್ ಕೂಡ ಆಗಿದ್ರೆ ಇಬ್ಬರೇ ಉಳ್ಕೊಳ್ತಾ ಇರಲಿ. ಸೊ ಇಬ್ಬರೇ ಉಳ್ಕೊಳ್ತಾ ಇವ್ರು ಕೂಡ ಎಲಿಮಿನೇಟ್ ಆಗೋ ಚಾನ್ಸಸ್ ಅಂತ ಕಂಡಿದೆ ಇದೆ. ಸೊ ಖಂಡಿತ ಒಬ್ಬರೇ ಉಳ್ಕೊಳ್ತಾ ಇರೋದು ತುಳುನಾಡು ರಾಜ್ ಗಾಯಿಸಲಿ. ತುಳುನಾಡು ರಾಜ್ ಅವ್ರು ನೋಡ್ಬೇಕಿಲ್ಲಿ ಯಾವ ರೀತಿ ಆಡ್ತಾರೆ ಅಂತೇಳಿ. ಫಿನಿಶ್ ಆಗಿದೆ. ಸೊ ಮ್ಯಾಟ್ ಸ್ಕ್ವಾಡ್ ಮೊಟ್ಟ ಮೊದಲ ರೌಂಡ್ ನಾಗ ಗೆದ್ಕೊಳ್ತಾ ಇದ್ರೆ ಗಾಯಿಸಲಿ. ಮ್ಯಾಟ್ ಸ್ಕ್ವಾಡ್ ಇಲ್ಲಿ ಮೊಟ್ಟ ಮೊದಲ ರೌಂಡ್ ನಲ್ಲಿ ಗೆದ್ಕೊಳ್ತಾರೆ. ಓಪಿ ಬೋಲ್ತೆ ಗೇಮ್ ಪ್ಲೇ ಅಂತ ಹೇಳ್ಬೋದು ಖಂಡಿತ. ಸೊ ಖಂಡಿತ ಕಾದ್ ನೋಡೋಣ ಇದೇ ರೀತಿ ಕಂಟಿನ್ಯೂ ಮಾಡ್ತಾರೆ ಅಲ್ಲಿ ಗೇಮ್ ಪ್ಲೇನ. ಕಾದ್ ನೋಡ್ಬೇಕಿಲ್ಲಿ ಸ್ವಲ್ಪ ಮಟ್ಟಿಗಂತ ಓಪಿ ಸ್ಟಾರ್ಟ್ ಅಂತ ಪಡ್ಕೊಂಡಿದ್ದಾರೆ. ಎರಡು ಕಿಲ್ನ ಮಾಡ್ಕೊಂಡಿದ್ರೆ ಸುಹಾಸ್ ಮತ್ತೆ ನಂದನ್ ಅವರು ತಲಾ ಒಂದು ಕಿಲ್ನ ಮಾಡ್ಕೊಳ್ತಾ ಇದ್ರೆ ಗಾಯಿಸಲಿ. ಸೊ ಇದೇ ರೀತಿ ಪಂದ್ಯ ಮುಂದುವರಿದರೆ ಸೊ ಮ್ಯಾಡ್ ಸ್ಕ್ವಾಡ್ ಈ ಪಂದ್ಯವನ್ನು ಗೆಲ್ಲುವ ಎಲ್ಲಾ ಫೇವರೇಟ್ ತಂಡ ಆಗ್ತದೆ. ಆದ್ರೆ ಫ್ರಮ್ ತುಳುನಾಡು ಸೊ ಎನಿ ಟೈಮ್ ಕ್ಯಾನ್ ಕಮ್ ಬ್ಯಾಕ್ ಆಗ್ಲಿ. ಒನ್ ಆಫ್ ದ ಬೆಸ್ಟ್ ಟೀಮ್ ಫ್ರಮ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ. ಸೊ ನೋಡೋಣ ಸೊ ಖಂಡಿತ ಯಾವ ರೀತಿ ಆಡ್ತಾರೆ. ಕಾದು ನೋಡೋಣ ತುಳುನಾಡು ತಂಡ. ಸೊ ವಿರುದ್ಧವಾಗಿ ಮ್ಯಾಟ್ ಸ್ಕ್ವಾಡ್. ಸೊ ಮ್ಯಾಟ್ ಸ್ಕ್ವಾಡ್ ಒಂದು ಒಳ್ಳೆ ಓಪಿ ಸ್ಟಾರ್ಟ್ ಅಂತ ತಗೊಂಡಿದ್ದಾರೆ. ಆಲ್ರೆಡಿ ಒಬ್ರು ಮುಂದೆ ಆರ್ವಿ ಅವರು, ಸಾರಿ ಆರ್ವಿ ಅವ್ರು, ಮತ್ತೊಂದೆಡೆ ಸೊ ಪವನ್ ಇದ್ರೆ ಅಜಯ್ ವೈಟಿ ಮತ್ತೆ ತುಳುನಾಡು ರಾಜ್ ಅವರಿಲ್ಲಿ. ಸೊ ಡ್ಯಾಮೇಜ್ ತಗೊಂಡಿದ್ರು ಆಲ್ರೆಡಿ ತುಳುನಾಡು ರಾಜ್ ಅವರಲ್ಲಿ. ಮ್ಯಾಟ್ ಸ್ಕ್ವಾಡ್ ಆಲ್ರೆಡಿ ಒಂದು ಮ್ಯಾಟ್ ಸ್ಕ್ವಾಡ್ ಅಲ್ಲಿ ನಾಕ್ ಆಗ್ತಾ ಇದೆ. ಈಗ ಮ್ಯಾಟ್ ಸ್ಕ್ವಾಡ್ ಅಲ್ಲಿ ನಾಕ್ ಆಗ್ತಾ ಇದೆ ಗಾಯಿಸಲಿ. ಸೊ ಅಪೋನೆಂಟ್ ಅಲ್ಲಿ ಕೂಡ ಒಂದು ನಾಕ್ ಇಲ್ಲಿ, ಅಪೋನೆಂಟ್ ಅಲ್ಲಿ ಕೂಡ ನಾಕ್ ಇಲ್ಲಿ. ಸೊ ಆಲ್ರೆಡಿ ಒಬ್ರು ಕ್ಲಿಯರ್ ಕೂಡ ಆದ್ರು. ಸೊ ಟೂ ವರ್ಸ್ ತ್ರೀ ಗಾಯ್ಸ್, ಈಗ ಟೂ ವರ್ಸ್ ತ್ರೀ ಈಗ. ಸೊ ಮ್ಯಾಡ್ ಸ್ಕ್ವಾಡ್ ಅಂತೂ ಓಪಿ ಆಗಂತೂ ಕಮ್ ಬ್ಯಾಕ್ ಮಾಡಿದ್ರು. ಪವನ್ ಮತ್ತೆ ತುಳುನಾಡು ರಾಜ್ ಇಬ್ಬರೇ ಉಳ್ಕೊಳ್ತಾರೆ ಈಗ. ಸೊ ಟೂ ವಿ ತ್ರೀ ಸಿಚುವೇಶನ್ ಅಲ್ಲಿ ಏನಾಗ್ತದೆ ಕಾದ್ ನೋಡೋಂತ ಸಮಯ ಈಗ. ಸೊ ಒನ್ ಮೋರ್ ನಾಕ್, ಪವನ್ ಕೂಡ ನಾಕ್ ಆಗ್ತಾರೆ ಒಬ್ಬರೇ ಗಾಯ್ಸಲಿ. ತುಳುನಾಡು ಒಬ್ಬರೇ ಉಳ್ಕೊಳ್ತಾರೆ ತುಳುನಾಡು ರಾಜ್ ಅವರಲ್ಲಿ. ಸೊ ಖಂಡಿತ ಕಾದ್ ನೋಡೋಣ. ಸೊ ಈ ಪಂದ್ಯವನ್ನ ಕಮ್ ಬ್ಯಾಕ್ ಮಾಡಿಸ್ತಾರೆ ಅಲ್ಲಿ. ಸೊ ಒನ್ ವಿ ತ್ರೀ ಸಿಚುವೇಶನ್ ಇದೆ, ಒನ್ ವಿ ತ್ರೀ ಇದೆ. ಸೊ ಎಲ್ಲರೂ ಕೂಡ ಗ್ಲೋ ಬ್ಲಾಕ್ ಮಾಡಿದ್ರಲ್ಲಿ. ಬಾಯ್ ಓ ಬಾಯ್ ಓ ಬಾಯ್ ಜಸ್ಟ್ ಮಿಸ್, ಜಸ್ಟ್ ಮಿಸ್. ತುಳುನಾಡು ರಾಜ್ ಒಂದತ್ತು ನಾಕ್ ಮಾಡ್ಕೊಂಡ್ರು, ಒಂದತ್ತು ನಾಕ್ ಮಾಡಿದ್ರು. ಬಟ್ ಇಲ್ಲಿ ಒನ್ ಶಾಟ್, ಒನ್ ಶಾಟ್ ಇಲ್ಲಿ ಫಿನಿಶ್ ಆಗಿದೆ ಮ್ಯಾಟ್ ಸ್ಕ್ವಾಡ್. ಈಗ ಎರಡನೇ ರೌಂಡ್ ನಾಕ್ ಕೂಡ ಇಲ್ಲಿ ಗೆದ್ಕೊಳ್ತಾ ಇದ್ದಾರೆ ಗಾಯಿಸಲಿ. ಸೊ ಒಳ್ಳೆ ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಮ್ಯಾಟ್ ಸ್ಕ್ವಾಡ್ ಅಲ್ಲಿ ಸೊ ಎರಡನೇ ರೌಂಡ್ ನಾಕ್ ಕೂಡ ಗೆದ್ಕೊಳ್ತಾ, ಅದರಲ್ಲೂ ಕೂಡ ಮ್ಯಾಟ್ ನಂದನ್ ಸೊ ತ್ರೀ ಕಿಲ್ಸ್ ನ ಮಾಡ್ಕೊಳ್ತಾ ಅದರಲ್ಲಿ. ಸೊ ಮೊದಲ ರೌಂಡ್ ಅಲ್ಲಿ ಸೊ ಮ್ಯಾಟ್ ಸುಹಾಸ್ ಮತ್ತೆ ನಂದನ್ ಒಂದೊಂದು ಕಿಲ್ ನ ಮಾಡ್ಕೊಂಡಿದ್ರೆ. ಸೊ ಈ ಬಾರಿ ಮ್ಯಾಟ್ ಸುಹಾಸ್ ಒಂದು, ಮ್ಯಾಟ್ ನಂದನ್ ಎರಡು, ಮತ್ತೆ ಮ್ಯಾಟ್ ಶುಭಂ ಒಂದು. ಸೊ ಮೊದಲ ಖಾತೆನ ಓಪನ್ ಮಾಡ್ತಾ ಇದ್ರೆ ಶುಭಂ ಇಲ್ಲಿ. ಪವನ್ ಎಫ್ ಎಫ್ ದಕ್ಷಿಣ ಕನ್ನಡ ಜಿಲ್ಲೆಯ ಫ್ರಮ್ ತುಳುನಾಡಿನ ಮೊದಲ ಕಿಲ್ ನ ಮಾಡ್ಕೊಂಡಿದ್ದಾರೆ. ಸೊ ಈಗ ಕಮ್ ಬ್ಯಾಕ್ ಮಾಡುವಂತ ಸಮಯ. ಸೊ ಇದರಲ್ಲಿ ಸೊ ತುಳುನಾಡು ರಾಜ್ ಅವರು ಆಲ್ರೆಡಿ ಕೈ ಕೊಡ್ತಾ ಇದ್ದಾರೆ ಅನ್ಸುತ್ತೆ. ಎಲ್ಲ ಗನ್ ಕೂಡ ತಗೊಂಡಿದ್ದಾರೆ ಮೇ ಬಿ. ಸೊ ನೋಡೋಣ ಇನ್ನು ಕೂಡ ಚೆಕ್ ಮಾಡೋಣ ಟೈಮ್ ಇದೆ ಗಾಯಿಸ್ರಿ. ಫ್ರಮ್ ತುಳುನಾಡು ಆಲ್ರೆಡಿ ರಶ್ ಮಾಡಿದ್ದಾರೆ. ಸೊ ಈಗ ಎಂ ಪಿ 40 ಒಂದಿಗೆ ಬರ್ತಾ ಇದ್ರೆ. ಸೊ ಮ್ಯಾಟ್ ಸ್ಕ್ವಾಡ್ ಅಂತ ಕಡಿತ ಕ್ಲಾಶ್ ಅಂತೂ ಆಗ್ತದೆ ಆಲ್ರೆಡಿ. ಆಲ್ರೆಡಿ ಕ್ಲಾಶ್ ಸ್ಟಾರ್ಟ್ ಆಗಿದೆ ಗಾಯಿಸ್ರಿ. ಒನ್ ನಾಕ್ ಆಲ್ರೆಡಿ. ಸೊ ಅಜಯ್ ವೈಟಿ ಅವ್ರು ನಾಕ್ ಆಗಿದೆ ಗಾಯಿಸ್ರಿ. ಸೊ ಅಜಯ್ ವೈಟಿ ನಾಕ್ ಆದ್ರು, ಮತ್ತೊಂದು ನಾಕ್ ಆಗೋಷ್ಟು ಪವನ್ ಕೂಡ ನಾಕ್ ಇಲ್ಲಿ. ಇಬ್ಬರೇ ಉಳ್ಕೊಳ್ತಾ ಇದ್ರು, ಇಬ್ಬರೇ ಉಳ್ಕೊಳ್ತಾ ಇದ್ರು. ನಾಟ್ ಆರ್ವಿ ಮತ್ತೆ ತುಳುನಾಡು ರಾಜ್.
ಸೊ ಟೂ ವರ್ಸಸ್ ಫೋರ್ ಆಗ್ತದೆ ಇಲ್ಲಿ ಟೂ ವರ್ಸಸ್ ಫೋರ್ ಒಂದು ನಾಲ್ಕು ಚಾನ್ಸಸ್ ಅನ್ನೋ ಮೂಮೆಂಟ್ ಅಲ್ಲಿ ಸೊ ಆರ್ ವಿ ಕೂಡ ಜೊತೆಗೆ ಬಂದ್ರು ಇಲ್ಲಿ ಮತ್ತೊಬ್ಬರು ಇನ್ನೊಬ್ಬರು ಒಂದು ನಾಲ್ಕು ಸಮಯ ಖಂಡಿತ ನಾಕ್ ಆಗಿದೆ ಕೂಡ ಆಗಿದೆ ಮ್ಯಾಟ್ ಸ್ಕ್ವಾಡ್ ಈಗ ಹ್ಯಾಟ್ರಿಕ್ ರೌಂಡ್ ನ ಜಯಿಸ್ಕೊಳ್ತಾ ಇದ್ರೆ ಗಜ್ರಿ ಮ್ಯಾಟ್ ಸ್ಕ್ವಾಡ್ ಇಲ್ಲಿ ಹ್ಯಾಟ್ರಿಕ್ ರೌಂಡ್ ನ ಜಯಿಸ್ಕೊಳ್ತಾ ಒಂದು ಸೇಫ್ ಹಂತವನ್ನ ತಲುಪಿದಾರೆ ಈಗ ಸೊ ಪಂದ್ಯವನ್ನ ಸೋತು ಕೂಡ ಮತ್ತೊಂದು ಚಾನ್ಸ್ ಅಂತೂ ಇರ್ತದೆ ಸೊ ಅಂತ ಸೇಫ್ ಝೋನ್ ತಲುಪಿದಾರೆ ಈಗ ಮ್ಯಾಟ್ ಸ್ಕ್ವಾಡ್ ಕಷ್ಟ ಕಾದ್ ನೋಡ ಪಂದ್ಯ ಯಾವ ರೀತಿ ಇರ್ತದೆ ಇಲ್ಲಿ ಸೊ ಓಪಿಯಾಗಂತ ಕಮ್ಬ್ಯಾಕ್ ಮಾಡಿದಾರೆ ಇಲ್ಲಿ ಫ್ರಮ್ ತುಳುನಾಡು ತಂಡ ಈಗ ಸೊ ಕಮ್ಬ್ಯಾಕ್ ಮಾಡಲೇಬೇಕಾಗ್ತದೆ ಸೊ ಈ ಪಂದ್ಯವನ್ನ ಉಳಿಸ್ಕೊಳ್ಬೇಕಾಗ್ತದೆ ಖಂಡಿತ ಯಾವ ರೀತಿಯಲ್ಲಿ ಯಾವ ಸೊ ಉಪಾಯಗಳನ್ನ ಮಾಡ್ತಾರಲ್ಲಿ ಕಾದ್ ನೋಡ್ಬೇಕು ಒಂದು ರಣತಂತ್ರವನ್ನ ಸೊ ಯಾವ ರೀತಿ ಹೆಣಿತಾರೆ ಈಗ ಕಾದ್ ನೋಡೋಣ ಸೊ ಫ್ರಮ್ ತುಳುನಾಡು ಸ್ವಲ್ಪ ಮಟ್ಟಿಗೆ ಯೋಚನೆ ಮಾಡಿ ಆಡ್ಬೇಕಾಗ್ತದೆ ಈಗ ಖಂಡಿತ ಯೋಚನೆ ಮಾಡಿ ಆಡ್ಬೇಕಾಗ್ತದೆ ಗಾಸಿಲಿ ಸೊ ಒನ್ ಆಫ್ ದ ಬೆಸ್ಟ್ ಸ್ಟ್ರಾಂಗೆಸ್ಟ್ ಟೀಮ್ ಮ್ಯಾಟ್ ಸ್ಕ್ವಾಡ್ ಬೆಂಗಳೂರು ವಿರುದ್ಧವಾಗಿ ಸೊ ಅದೇ ರೀತಿ ಸೊ ಫುಲ್ ಮ್ಯಾಪ್ ನ ಹೀರೋ ಅಂತಾನೆ ಹೇಳ್ಬೋದು ಸೊ ಫ್ರಮ್ ತುಳುನಾಡು ಸೊ ಇ ಸ್ಪೋರ್ಟ್ಸ್ ಸೀಸನ್ ಒನ್ ವನರ್ ತಂಡ ಸೊ ಯಾವ ರೀತಿ ಆಡ್ತಾರೆ ಇಲ್ಲಿ ಸೊ ಸಿ ಎಸ್ ನಲ್ಲಿ ಕೂಡ ಯಾವ ರೀತಿ ಸೊ ತಮ್ಮ ಪ್ರತಿಭೆಯನ್ನು ತೋರಿಸ್ತಾರಲ್ಲಿ ಕಾದ್ ನೋಡ್ಬೇಕು ಇಲ್ಲಿ ಸೊ ಒನ್ ಆಫ್ ದ ಬೆಸ್ಟ್ ಟೀಮ್ ಆಗಿ ರೀಸೆಂಟ್ ಡೇಸ್ ಅಲ್ಲಿ ಸೊ ಒಳ್ಳೆ ಹೆಸರನ್ನು ಕೂಡ ಮಾಡ್ತಾ ಇದ್ರೆ ಫ್ರಮ್ ತುಳುನಾಡು ಆದ್ರೆ ಈ ಪದ್ಯ ಒನ್ ಸೋಪಿ ಬೋಲ್ಸ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು ಈಗ ಕಮ್ ಬ್ಯಾಕ್ ಮಾಡ್ತಾ ಇದ್ರೆ ಒಂದಂತೂ ಕಿಲ್ ಮಾಡ್ಕೊಂಡಿದ್ರಲ್ಲಿ ಒಂದಂತೂ ಕಿಲ್ ಆಗಿದೆ ಬಟ್ ಒಪೋನೆಂಟ್ ಅಲ್ಲಿ ಕೂಡ ಒಂದು ಕ್ಲಿಯರ್ ಆಗ್ತಾ ಇದೆ ಗಾತ್ರಿ ಏನ ತುಳುನಾಡು ರಾಜರು ಸೊ ಫುಲ್ ಡ್ಯಾಮೇಜ್ ಆದ್ರು ಸೊ ತ್ರೀ ವರ್ಸಸ್ ತ್ರೀ ಈಗ ತ್ರೀ ವರ್ಸಸ್ ತ್ರೀ ಗೈಸ್ ಸೊ ಒಂದಂತೂ ನಾಕ್ ಆಗೋ ಸಮಯ ಇಲ್ಲಿ ಸೊ ತುಳುನಾಡು ರಾಜ್ ಫುಲ್ ಡ್ಯಾಮೇಜ್ ಆಗಿದ್ದಾರೆ ಇಲ್ಲಿ ತುಳುನಾಡು ರಾಜರು ಫುಲ್ ಡ್ಯಾಮೇಜ್ ಆದ್ರು ಗಾತ್ರಿ ಸೊ ಖಂಡಿತ ಕಾದ್ ನೋಡ ತ್ರೀ ವರ್ಸಸ್ ತ್ರೀ ಆಗುತ್ತಾ ಒಂದಂತೂ ರಾಜರು ನಾಕ್ ಆದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತೂ ಆಗ್ತದೆ ಸೊ ಈಗ ಮ್ಯಾಟ್ ಸ್ಕ್ವಾಡ್ ಸೊ ಒಂದಂತೂ ನಂದನ್ ಅವರು ಸೊ ನಂದನ್ ಅವ್ರು ನೋಡ್ಬೇಕು ಇಲ್ಲಿ ಯಾವ ರೀತಿ ಕಮ್ ಬ್ಯಾಕ್ ಮಾಡ್ತಾರೆ ಈಗ ಸೊ ಗ್ಲೋವಲ್ ಅಲ್ಲಿ ಬ್ಲಾಕ್ ಮಾಡ್ತಾ ಇದಾರೆ ಅವ್ರನ್ನ ಸೊ ಮತ್ತೊಂದೆಡೆ ಈಗ ಪವನ್ ಸೊ ಮತ್ತೊಂದೆಡೆ ಅಜಯ್ ವೈಟಿ ತುಳುನಾಡು ರಾಜಿನಿ ಸೊ ಕಮ್ ಬ್ಯಾಕ್ ಮಾಡ್ತಾರೆ ತುಳುನಾಡು ತಂಡ ನೋಡ್ಬೇಕಾಗ್ತದೆ ಈಗ ಸ್ವಲ್ಪ ಮಟ್ಟಿಗೆ ಮಧ್ಯದಲ್ಲಿ ಯಾರು ಸಿಗಾಕೊಂಡಿದ್ದಾರೆ ನೋಡ್ಬೇಕು ಮ್ಯಾಚ್ ಈ ಕಡೆ ಬಂದ್ರು ಹಿಟ್ ಮ್ಯಾನ್ ಬಂದ್ರು ನಂದನ್ ನಾಕ್ ನಂದನ್ ಇಲ್ಲಿ ನಾಕ್ ಆಗ್ತಾ ಇದ್ರೆ ಸೊ ಒಳ್ಳೆ ಕಮ್ ಬ್ಯಾಕ್ ಈಗ ಮತ್ತೊಂದು ನಾಕಿನ ಒಬ್ರೆ ಹಿಮಾಂಶು ಒಬ್ರೆ ಉಳ್ಕೊಳ್ತಾ ಇದೆ ಗಾತ್ರಿ ಹಿಮಾಂಶು ಒಬ್ರೆ ಉಳ್ಕೊಳ್ತಾ ಇದ್ದೀನಿ ಸೊ ತುಳುನಾಡು ರಾಜ್ ಇಲ್ಲಿ ಟ್ರೈ ಮಾಡ್ತಾ ಇದ್ರೆ ಕಿಲ್ ಮಾಡೋದಕ್ಕೆ ಸೊ ಒನ್ ವಿ ತ್ರೀ ಕ್ಲಚ್ ಮಾಡ್ತಾರ ಹಿಮಾಂಶು ಸೊ ಒಳ್ಳೆ ಕಮ್ ಬ್ಯಾಕ್ ಅಂತ ಮಾಡಿದ್ರೆ ಒಪ್ಪಿ ಬರ್ತಾ ಶಾರ್ಟ್ ಮಾಡಿ ಓಕೆ ಸಾರಿ ಗಾಯ್ಸ್ ಇಲ್ಲಿ ಸೊ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇಂದಾಗಿ ಸೊ ರೆಕಾರ್ಡ್ ಪೂರ್ತಿ ರೆಕಾರ್ಡ್ ಆಗಿಲ್ಲ ಸೊ ಅದರಿಂದ ಸೊ ಈ ಪಂದ್ಯವನ್ನು ಮ್ಯಾಟ್ ಸ್ಕ್ವಾಡ್ 7-1 ಗೆದ್ಕೊಂಡಿದ್ದಾರೆ ಗಾಯ್ಸ್ ಇಲ್ಲಿ ಸೊ ಅದರಿಂದ ಸೊ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳ್ಬಿಡಿ ಸೊ ಮ್ಯಾಟ್ ಸ್ಕ್ವಾಡ್ ಆಗಿರ್ಬೋದು ಅಥವಾ ಫ್ರಮ್ ತುಳುನಾಡು ಆಗಿರ್ಬೋದು ಸೊ ಮಧ್ಯದಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಗಾಯ್ಸ್ ಇಲ್ಲಿ ಸೊ ಅದರಿಂದ ಸೊ ಮ್ಯಾಟ್ ಸ್ಕ್ವಾಡ್ ಇಲ್ಲಿ ನೋಡ್ತಾ ಇರ್ಬೋದು ಸೊ 8 ಕಿಲ್ನ ಮಾಡ್ಕೊಂಡಿರೋ ಮ್ಯಾಟ್ ಶುಭಂ ಅವರು ಮ್ಯಾಟ್ ನಂದನ್ 7 ಮತ್ತು ಮ್ಯಾಟ್ ಸುಹಾಸ್ 7 ಹಾಗೂ ಮ್ಯಾಟ್ ಹಿಮಾಂಶರು 4 ಕಿಲ್ನ ಮಾಡ್ಕೊಂಡ್ರೆ ಫ್ರಮ್ ತುಳುನಾಡು ತಂಡ ಸೊ ತುಳುನಾಡು ರಾಜವರು 3 ಕಿಲ್ಗಳು ಹಾಗೂ ಪವನ್ FF 2 ಮತ್ತು ಅಜಯ್ ವೈಟಿ 1 ಹಾಗೂ ತುಳುನಾಡು ಸೊ ರಾಜ್ ಫ್ರಮ್ ತುಳುನಾಡು ಸೊ 0 ಕಿಲ್ನ ಮಾಡ್ಕೊಂಡಿದೆ ಸೊ ಸಾರಿ ಗೈಸ್ ಇಲ್ಲಿ ಸೊ ದಯವಿಟ್ಟು ಸೊ ಅಡಚಣೆಗಾಗಿ ಖಂಡಿತ ಕ್ಷಮಿಸಿ ಸ್ವಲ್ಪ ಏನೋ ಸೊ ಇಶ್ಯೂ ಆಗಿ ಸೊ ನಂದು ಅಂದರೆ ಮೀನ್ಸ್ ಮೆಮೊರಿ ಫುಲ್ ಆಗಿ ಸೊ ಅದು ಅಲ್ಲಿಗೆ ಸ್ಟಾಪ್ ಆಗಿತ್ತು ಆದ್ದರಿಂದ ಸೊ ದಯವಿಟ್ಟು ಬೇಜಾರಾಗಬೇಡಿ ಸೊ ನೆಕ್ಸ್ಟ್ ಖಂಡಿತ ಸೊ ಲೈವ್ ಕೂಡ ಮಾಡೋಣ ಸೊ ಸ್ವಲ್ಪ ರೆಕಾರ್ಡ್ ಆಗೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್ ಇಲ್ಲಿ ಸೊ ದಯವಿಟ್ಟು ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ